ಪಾಲಕಿಗೆ ನನ್ನನ್ನು ಅಗತ್ಯವಾಗಿ ಕಾಣಬೇಕಂತೆ ಬನ್ನಿ. ಹೆದರಿಸುವುದು ಬೆದರಿಸುವುದು ಕಾಟವನ್ನು ಕೊಡುವುದು ವನವನ್ನು ಹಾಳು ಮಾಡುವುದು ಸಿಂಹ ಗರಟಿ ಅದು ಕಾಡುಕೋಣ ಆನೆ ಒಂದು ರೀತಿಯ ಮಯಕದ ರೀತಿ ಒಮ್ಮೆ ಕಂಡ್ರೆ ಮತ್ತೊಮ್ಮೆ ಕಾಣ ಸಿಗುವುದಿಲ್ಲ ಬಡಿಯುವ ಅಂತ ಕೋಲೆತ್ತುವಾಗ ಅದೇ ಇಲ್ಲ ಹೌದು ಅಲ್ಲಿ ಇನ್ನೊಂದು ಕಡೆಯಲ್ಲಿ ಕಾಣ ಸಿಗುವುದು ಹಾಗಾಗಿ ಆ ದುಷ್ಟ ಮೃಗಗಳ ಬಾಧೆಯಿಂದಲಾಗಿ ನಮಗೆ ಒಣದಲ್ಲಿ ಕರ್ತವ್ಯ ಪರಿವಾರ
ಹೇಳಿದ್ದಾರೆ. ನಮ್ಮ ವನದಲ್ಲಿ ಯಾವುದೋ ಮೃಗಗಳು ಹಾವಳಿ ಉಂಟಂತೆ, ಅದನ್ನು ಎದುರಿಸುವುದಕ್ಕೂ ಬರೆಯುವುದಕ್ಕೂ ಕೊಲ್ಲುವುದಕ್ಕೂ ನಾನು ಹೊರಟವಳಿದ್ದೇನೆ. ಬೇಟೆಗೆ ಬರುವರ ಅಭಿಪ್ರಾಯ Thank you.
ನನಗೆ ದಾರಿಯೇ ಸಾಗುವುದಿಲ್ಲ ಬಾವ ಅವಳು ಬರ್ತಾಳಲ್ಲ ಇನ್ನೆಷ್ಟು ಹೊತ್ತಾಗುವುದು ಅವಳು ಬರ್ತಾಳೋ ಇಲ್ವೋ ಗೊತ್ತಿಲ್ಲ ನನಗಂತೂ ಬರ್ತದೆ ನಿದ್ರೆ ನಿದ್ರೆ ಹೌದು ಬಾವ ನೋಡಿದ್ಯಾ ನಡುನೆತ್ತಿಯಲ್ಲಿದ್ದಾನೆ ಭಾಸ್ಕರ ಹೊಟ್ಟೆ ತುಂಬಾ ಹಣ್ಣು ತಿಂದದ್ದಲ್ವಾ ದೇಹಕ್ಕೆ ಆಯಾಸ ಆಲಸ್ಯ ಕಣ್ಣಿನಲ್ಲಿ ಮಂಪರು ನಿದ್ರೆ ಬರ್ತಾ ಉಂಟು ಬಾವ ಸ್ವಲ್ಪ ಮಲಗಬೇಕು ನನಗೆ ಬಾವ ಎಂಥದ್ದು ಸಮಯ ಸಮಯ ಉಂಟೆ ಭಕ್ತ ವತ್ಸಲ ನಿನಗೆ ಭಕ್ತರೆಲ್ಲ ಹಾಡುವುದು ಯಾಕೆ ಬಾವ ನನಗೆಲ್ಲ ಆಗೋಣವೇ ಬಿಡಿಲ್ಲ ನೀನು ಮನೆಗೆ ನಿದ್ರೆ ಬಂತೋ ಮಲಗು ಭಕ್ತರು ಹೇಳಿದ್ ಯಾಕೆ ಅನ್ನೋದು ನೀನು ಹೊತ್ತಲ್ಲದ ಹೊತ್ತಿನಲ್ಲಿ ಮಲಗು ಅಂತ ಹೇಳಿದ್ದಲ್ಲ ಅದಕ್ಕಲ್ವ ಈಗ ಮಲಗಬೇಕು ಮಲಗಬೇಕು ನನಗೊಂದು ಹುಲ್ಲಿನ ಹಾಸಿಗೆ ಬೇಕು ಓ ಹುಲ್ಲಿತ್ತು ನಿನಗೆ ಹಾಸಿಗೆ ಬೇರೆ ಒಂದು ಉಪಕಾರ ಮಾಡುವ ಓದಿ ಸರಾಗೆಲ್ಲ ಬಿದ್ದಿದೆ ಏನು ಬಾವ ನೀನು ಅಲ್ಲಿ ಬಿದ್ದುಕೊಂಡ್ರೆ ಆಯ್ತು ಅಂದು ಆಚಾರ್ಯ ಭೀಷ್ಮರು ಬಾಯಾರಿಕೆ ಆಗ್ತದಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದೇ ಒಂದು ಬಾಣ ಪ್ರಯೋಗದಿಂದ ಅಮರಗಂಗೆಯನ್ನೇ ಬೆಲೆ ತರಿಸಿದವ ನನಗೊಂದು ಹುಲ್ಲಿನ ಹಾಸಿಗೆ ಮಾಡುವುದಕ್ಕೆ ನಿನ್ನ ಹಾಗೆ ಹಚ್ಚ ಹಸುವಿನ ಹಾಸಿಗೆ ಹಾಗೆ ಮಲಗೋದ ಬಾವ ಬಾವ ಮತ್ತೆ ಹೊದಿಕೆ ಬೇಕಾದ್ರೆ ನಿನಗೆ ನನಗೆ ಹೊದಿಕೆ ಬೇಡ ನನಗೆ ತಲೆ ದಿಂಬು ಇಲ್ಲದೆ ಹೋದ್ರೆ ನಿದ್ರೆ ಬರುವುದಿಲ್ಲ ಅಂತ ಇವನ ತಂದು ಬೇರೆ ಈ ಕಾರ್ಯದಲ್ಲಿ ತಲೆ ದಿಂಬ ಬಾವ ಏನಾಗಿದೆ ನನಗೆ ಉಂಟು ಉಪಾಯ ಉಂಟು ತಲೆ ದಿಂಬಿನ ಹಾಗೆ ಇರುವ ನಿನ್ನ ತೊಡೆ ಮೃದು ಮೃದು ತೊಡೆ ಅದರ ಮೇಲೆ ಒಮ್ಮೆ ತಲೆ ಇರಿಸಿ ಮಲಗಿದ್ರೆ ಒಳ್ಳೆ ನಿದ್ರೆ ಬಂದೀತು ಎನ್ನುವ ವಿಶ್ವಾಸ ನಿನಗೆ ಬಾವ ನನ್ನ ತೊಡೆ ಮೇಲೆ ತಲೆ ಇಟ್ಟು ನಿನಗೆ ನಿದ್ರೆ ಒಂದು ಮರದ ಬಟ್ಟೆ ಉಂಟು ಅದಕ್ಕೆ ತಲೆ ಬಟ್ಟು ಮಲಗ ಅದು ಬೇಡ ನನಗೆ ನಿನ್ನ ತೊಡೆಯ ಮೇಲೆ ಮಲಗಬೇಕು ನನ್ನ ತೊಡೆ ಆಗಬೇಕ ನಿನಗೆ ಮಾಡಿದ ಬಾವ ಏನು ಮಾಡು ನಮಗೆ ನಮ್ಮ ನಿದ್ರೆ ಬರ್ತಾರೆ ಬಾವ ನೀನು ಯೋಚಿಸ್ ಇಷ್ಟೊತ್ತಿಗೆ ನಾನು ಸ್ವಲ್ಪ ನಿದ್ರೆ ಮಾಡ್ತೀನಿ ಆ ಬಳಿಕ ಹೇಳ್ತೀನಿ ನೀನು ಬಂದೇ ಬರ್ತಾವ ನಾವಿಲ್ಲಿ ನಿನ್ನ ನೀನು ಮಲಗುವುದು ನಿನ್ನ ನಾನಲ್ಲಿ ಮತ್ತೆ ಅವಳು ಬೇಗ ಹೋದ್ರೆ ಬಂದು ಬಾವ ಅವಳು ಬರ್ತಾಳೆ ಗೊತ್ತಿಲ್ಲ ನೀನು ಒಂದು ಲಕ್ಷ ಇರಿಸಿಕೋ ನೀನು ಹಾಗೆ ಹೇಳಿದ್ರೆ ಆಗ್ಲಿಕ್ಕಿಲ್ಲ ನೀನು ಹೇಳಿದ್ದಲ್ಲ ಖಂಡಿತವಾಗಿ ಬರ್ತಾಳೆ ಅಂತ ಈಗ ಬರ್ತಾಳೆ ಇಲ್ವಾದ ಭಾವ ನೀನೊಂದು ಭಾವನೆಗಳಿಗೆ ಆಕಾರ ಕೊಡುವ ನಾನು ಬಂದೇ ಬರ್ತಾಳೆ ಅಂತ ಹೇಳಿದ ಬಳಿಕ ಮತ್ತೆ ಮತ್ತೆ ಯಾಕೆ ನನ್ನನ್ನು ಎಚ್ಚರಿಸುವುದು ನಾನು ನಮ್ಮ ಲಗತ್ತೇನೆ ಬರ್ತಾಳಲ್ಲ ಬರ್ತಾಳೆ ಮಲಗ್ತೇನೆ ಮಲಗು ಭಾವ ಮಲಗು ನಮಗೆ ನಮ್ಮ ಕೆಲಸ ಆಗ್ಬೇಕಲ್ಲ ಮತ್ತೆ ಬೇಗ ಏನ ಆಯ್ತಾ ತಲೆ ಇಟ್ಟದ್ದೊಂದೇ ನೋಡ್ತಾವ ಇಲ್ಲ ಪುಣ್ಯಾತ್ಮನಿಗೆ ಕಿಡಿ 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 ಹೌದು ಅಜಿದ್ರೆ ಬಂದಿದ್ದಾರೆ ಇವನಿಗೆ ಲೋಕವ ಇಲ್ಲ ಏನು ಮಾಡಿ ಈಗ ಅವರು ಹೋದ್ರೆ ನನಗೆ ನೋಡ್ಲಿಕ್ಕಾಗುತ್ತಲ್ಲ ಅದು ಹೌದು ಇವನಿಗೆ ಈ ಪ್ರಪಂಚದ ಪರಿವೇ ಇಲ್ಲ ಈಗ ಹೋಗುವುದು ಹೌದು ನನ್ನ ತೊಡೆಯ ಮೇಲೆ ತಲೆ ಇಟ್ಟಿದ್ದಾನೆ ಒಂದು ಉಪಾಯ ಮಾಡು ಬದಿಯಲ್ಲಿ ಒಂದು ಕಲ್ಲು ಉಂಟು ಅದನ್ನು ಮೆಲ್ಲ ತೆಗೆದು ಇವನ ತಲೆ ಅಡಿಗೆ ಇಟ್ಟು ಇಲ್ಲಿಂದ ಮೆಲ್ಲ ಮತ್ತೆ ಇವನನ್ನು ಕರ್ಕೊಂಡು ಹೋದ್ರೆ ಮೊದಲೇ ಎಷ್ಟು 16,008 ಆಗಿದೆ ಮತ್ತೆ ಅವಳನ್ನು ನೋಡಿದ್ರೆ ಹೋಗಿ ಆಗಿದೆ ಏನು ಮಾಡು ನಾನು ಹೇಳ್ತಾ ಇದ್ದಾಗ ಇವನ್
ಮಲಗುವುದಲ್ಲ ಕಾಲಕ್ಕೂ ಬೇಕು